ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ನಾವು ಕರ್ನಾಟಕ ಪಿ ಯು ಉಪನ್ಯಾಸಕರ ನೇಮಕಾತಿ ಮುಗಿತು ಕುರಿತು ಒಂದು ಗುಡ್ ನ್ಯೂಸ್ ಬಂದಿದೆ ಆ ಒಂದು ಅಪ್ಡೇಟನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈಗ ಇವಾಗ ಶೀಘ್ರದಲ್ಲಿಯೇ ಏಳ್ನೂರ ಇಪ್ಪತ್ತು ಏಳ್ನೂರ ಎಪ್ಪತ್ತೆಂಟು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಸೊ ಎಲ್ಲರೂ ಕೂಡ ಪ್ರಿಪ್ರೇಷನನ್ನು ಆರಂಭ ಮಾಡಿರಬಹುದು ಸೊ ಅದೇ ರೀತಿ ಈ ಒಂದು ಇಲ್ಲಿ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿಗೆ ಟೂಗೆ ಬಂದರೆ ಇವತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಒಟ್ಟು ಏಳುನೂರ ಎಪ್ಪತ್ತೆಂಟು ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಎಂದು ಸಚಿವ ಬಿ ಸಿ ನಾಗೇಶ್ ಅವರು ಟ್ವೀಟನ್ನು ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇನ್ನೇನು ಕೆಲವೇ ಕೆಲವೇ ತಿಂಗಳುಗಳ ಅವಧಿಯಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಈ ಒಂದು ಕರ್ನಾಟಕ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಏಳುನೂರ ಎಪ್ಪತ್ತೆಂಟು ಪಿ ಯು ಲೆಕ್ಚರ್ಸ್ಗಳ ಹುದ್ದೆಗೆ ಇನ್ನೇನು ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ಸಚಿವ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಸೊ ಅದೇ ರೀತಿಯಲ್ಲಿ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈವಾಗಲೇ ಅನುಮತಿಯನ್ನು ನೀಡಿದೆ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಏಳ್ನೂರ ಎಪ್ಪತ್ತೆಂಟು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗೆ ಆಲ್ರೆಡಿ ಸರ್ಕಾರ ಅನುಮತಿಯನ್ನು ನೀಡಿದೆ ಇನ್ನೇನು ಅನ್ನು ರಿಲೀಸ್ ಮಾಡಿ ಎಕ್ಸಾಮಿನೇಷನ್ ಮಾಡೋರಿದ್ದಾರೆ ಸೊ ಇಲ್ಲಿ ನೇರ ನಾಮ ನೇರ ನೇಮಕಾತಿ ಮೂಲಕ ಅಪಾಯಿಂಟ್ ಅನ್ನು ಮಾಡಲಾಗುತ್ತೆ ನೇರ ನೇಮಕಾತಿ ಅಂದರೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಸೊ ಎಂಟ್ರೆನ್ಸ್ ಎಕ್ಸಾಮ್ನ ಆಧಾರದ ಮೇಲೆ ಇಲ್ಲಿ ನೇರ ನೇಮಕಾತಿಯನ್ನು ಇಡ ಇಡಲಾಗಿರುತ್ತೆ ಈ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿಯೇ ನೇರ ನೇಮಕಾತಿಯ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಲಾಗುವುದೆಂದು ಎಂದು ಸಚಿವ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಸೊ ಇನ್ನೇನು ಈ ಒಂದು ಕರ್ನಾಟಕ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಯಾವ ಯಾವ ವಿಷಯಗಳಲ್ಲಿ ಸೊ ಎಷ್ಟು ಹುದ್ದೆಗಳಿದೆ ಅಂತ ನೋಡಿದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಒಟ್ಟು ಏಳುನೂರ ಎಪ್ಪತ್ತೆಂಟು ವಿವಿಧ ಹುದ್ದೆಗಳಿಗೆ ವಿವಿಧ ಹತ್ತು ವಿಷಯಗಳ ಮೇಲೆ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕತೆಯನ್ನು ಮಾಡಲಾಗ್ತಾ ಇದೆ ಸೊ ಇಲ್ಲಿ ಕನ್ನಡದಲ್ಲಿ ನೂರು ನೂರು ವೇಕೆನ್ಸಿಗಳಿವೆ ಇತಿಹಾಸದಲ್ಲಿ ನೂರ ಇಪ್ಪತ್ತು ವೇಕೆನ್ಸಿಗಳು ಭೂಗೋಳಶಾಸ್ತ್ರ ಇಪ್ಪತ್ತು ವೇಕೆನ್ಸಿಗಳು ಸಮಾಜಶಾಸ್ತ್ರ ಎಪ್ಪತ್ತೈದು ವೇಕೆನ್ಸಿಗಳು ಮನಃಶಾಸ್ತ್ರ ಎರಡು ಇಂಗ್ಲೀಷ್ ನೂರ ಇಪ್ಪತ್ತು ಅರ್ಥಶಾಸ್ತ್ರ ನೂರ ಎಂಬತ್ತು ವಾಣಿಜ್ಯಶಾಸ್ತ್ರ ಎಂಬತ್ತು ರಾಜ್ಯಶಾಸ್ತ್ರ ಎಪ್ಪತ್ತೈದು ಗಣಕ ವಿಜ್ಞಾನ ಆರು ಈ ರೀತಿ ಒಟ್ಟು ಏಳುನೂರ ಎಪ್ಪತ್ತೆಂಟು ವೇಕೆನ್ಸಿಗಳಿಗೆ ಇಲ್ಲಿ ನೋಟಿಫಿಕೇಶನ್ ಇನ್ನೇನು ರಿಲೀಸ್ ಮಾಡಲಿದ್ದಾರೆ ಸೊ ಈಗಾಗಲೇ ಸರ್ಕಾರದಿಂದ ಪರ್ಮಿಷನ್ ಕೂಡ ದೊರೆತಿದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿಗೆ ಇಲ್ಲಿ ನೋಟಿಫಿಕೇಷನ್ ರಿಲೀಸ್ ಆಗೋದಿದೆ ಸೊ ಈ ಮೇಲಿನ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಸಿ ಖಾಲಿ ಇರುವ ಸರ್ಕಾರಿ ಕಾಲೇಜುಗಳಲ್ಲಿ ನಿಯೋಜನೆ ಮಾಡಲಾಗುತ್ತದೆ ಅಂತ ಬಿ ಸಿ ಸರ್ ಅವರು ಹೇಳಿದ್ದಾರೆ ಸೊ ಈ ಒಂದು ನ ಅಧಿಸೂಚನೆ ಇನ್ನೇನು ಹರಡುವುದಿಲ್ಲ ಇನ್ನೇನು ನೋಟಿಫಿಕೇಶನ್ ರಿಲೀಸ್ ಮಾಡೋದರೆ ಸೊ ಎಲ್ಲರೂ ಕೂಡ ನೀವು ಪ್ರಿಪ್ರೇಷನನ್ನು ಆರಂಭ ಮಾಡಬೇಕು ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಏನಾದರೂ ಕರ್ನಾಟಕ ಟಿ ಇ ಟಿ ಸೆಂಟ್ರಲ್ ಟಿ ಇ ಟಿ ಕೆ ಸೆಟ್ ಈ ಥರ ಯಾವುದೇ ಟೀಚಿಂಗ್ ರಿಲೇಜ್ ರಿಲೇಟೆಡ್ ಎಕ್ಸಾಮಿನೇಷನ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ನ ಕೂಡ ಸೇರ್ಕೊಳ್ಬೋದು ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಕೂಡ ಮಾಡ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು